ನಡೀತಾ ಇದೆ ಧರ್ಮ ದಂಗಲ್ ಹಿಂದೂ ಮುಸ್ಲಿಂ ನಾಯಕರ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ ಕೊನೆಗೂ ಕ್ರಮದ ಬಗ್ಗೆ ಮಾತಾಡಿದ್ರು ಮುಖ್ಯಮಂತ್ರಿಗಳು ಬ್ರೇಕಿಂಗ್ ನ್ಯೂಸ್ ಧರ್ಮ ದಂಗಲ್ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮೌನ ಮುರಿದ್ರು ಮಾತಾಡಿದ್ರು ಅದರ ಬಗ್ಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಮ್ಮ ಕರ್ತವ್ಯ ಕಾನೂನು ಕೈಗೆತ್ತಿಕೊಂಡ್ರೆ ಕಠಿಣ ಕ್ರಮವನ್ನ ನಾವು ಕೈಗೊಳ್ಳುತ್ತೇವೆ ಇದರ ಬಗ್ಗೆ ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಎಚ್ಚರಿಕೆಯ ಮಾತು ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಗಮನಿಸೋದಕ್ಕೆ ಹೇಳಿದಿನ ನಾನು ಡಿಜಿಪಿ ಎಲ್ಲಾ ಡಿಸಿಗಳ ಜೊತೆ ಮೀಟಿಂಗ್ ಕೂಡ ನಡೆಸಿದ್ದಾರೆ ಕಾನೂನು ಸುವ್ಯವಸ್ಥೆ ರಕ್ಷಣೆ ಎಲ್ಲದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂದ್ರು ಮುಖ್ಯಮಂತ್ರಿಗಳು ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಳಲ್ಲ ಇಲ್ಲವೇ ಇಲ್ಲ ಧಾರವಾಡ ಶಿವಮೊಗ್ಗ ಕೋಲಾರ ಎಲ್ಲಾ ಕಡೆ ಕ್ರಮ ಆಗಿದೆ ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದರ ಬಗ್ಗೆ ಹೇಳಿಕೆ ಕೊಟ್ಟರು ಬ್ರೇಕಿಂಗ್ ನ್ಯೂಸ್ ಯಾವುದೋ ಯಾವುದೋ ಧರ್ಮನೂ ಇಲ್ಲ ಯುದ್ಧನೂ ಇಲ್ಲ ಕೆಲವು ಕೆಲವು ಸಂಘಟನೆಗಳು ಪ್ರಚೋದನೆಕಾರಿಯಾಗಿ ಮಾತಾಡದೇ ಒಂದು ದೊಡ್ಡ ವಿಚಾರ ಅಲ್ಲ ಇವತ್ತು ಬಹಳ ಸ್ಪಷ್ಟವಾದಂತ ನಮ್ಮ ನೀತಿ ಇದೆ ನಿನ್ನೂ ಕೂಡ ಹೇಳಿದ್ದೇನೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತದ್ದು ಶಾಂತಿಯನ್ನು ಕಾಪಾಡುವಂತದ್ದು ನಮ್ಮ ಕರ್ತವ್ಯ ಯಾವುದೇ ಸಂಘಟನೆ ಕಾನೂನನ್ನ ಕೈಗೆತ್ತಿಕೊಂಡ್ರೆ ನಾವು ಅದಕ್ಕೆ ಕೂಡಲೇ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಕೆಲವರು ಹಿನ್ನೆಲೆಯಿಂದ ಪ್ರಚೋದನೆ ಮಾಡುವಂತ ಪ್ರಯತ್ನಗಳು ಮಾಡುತ್ತಾ ಇದ್ದಾರೆ ಅವುಗಳನ್ನು ಕೂಡ ನಾನು ಈಗ ಪೊಲೀಸ್ ಅಧಿಕಾರಿಗಳಿಗೆ ಗಮನಿಸಕ್ಕೆ ಹೇಳಿದ್ದೇನೆ ಮತ್ತು ನಿನ್ನೆ ನಮ್ಮ ಡಿಜಿ ಅವರು ಎಲ್ಲಾ ಜಿಲ್ಲಾ ಅಧಿಕಾರಿಗಳಿಗೆ ಮಾತನಾಡಿ ಸ್ಪಷ್ಟವಾದಂತ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ಜನರ ರಕ್ಷಣೆಯ ಬಗ್ಗೆ ಬಹಳ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಲಾ ಅಂಡ್ ಆರ್ಡರ್ ಮೇಂಟೇನ್ ಮಾಡಲು ಯಾವುದು ರಾಜಿ ಇಲ್ಲ ಯಾವುದೋ ಯಾವುದೋ ಧರ್ಮನೂ ಇಲ್ಲ ಯುದ್ಧ ಸಿಎಂ ಮಾಜಿ ಸಿಎಂ ನಡುವೆ ಮೌನಿ ವಾರ್ ಶುರುವಾಗಿದೆ